ಓಂ ಶಾಂತಿ. ಮುರುಳಿಯ ದಿನಾಂಕ 12/10/2020. ಪ್ರತಃ ಮುರುಳಿ, ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ತಾವು ಮಕ್ಕಳಿಗೆ ಈಜುವುದನ್ನು ಕಲಿಸಲು. ಇದರಿಂದ ನೀವು ಈ ಪ್ರಪಂಚದಿಂದ ಪಾರಾಗುತ್ತೀರ, ನಿಮಗಾಗಿ ಪ್ರಪಂಚವೇ ಬದಲಾಗುತ್ತದೆ. ಪ್ರಶ್ನೆ, ಯಾರು ತಂದೆಗೆ ಸಹಯೋಗಿಗಳಾಗುತ್ತಾರೆ ಅವರಿಗೆ ಸಹಯೋಗದ ರಿಟರ್ನ್ನಲ್ಲಿ ಏನು ಪ್ರಾಪ್ತಿಯಾಗುತ್ತದೆ? ಉತ್ತರ, ಯಾವ ಮಕ್ಕಳು ಈಗ ತಂದೆಗೆ ಸಹಯೋಗಿಗಳಾಗುತ್ತಾರೆ ಅವರನ್ನು ತಂದೆ ಈ ರೀತಿ ಮಾಡುತ್ತಾರೆ, ಅವರಿಗೆ ಅರ್ಧ ಕಲ್ಪದವರೆಗೆ ಯಾರಿಂದಲೂ ಸಹಯೋಗ ಪಡೆಯುವ ಹಾಗೂ ಸಲಹೆ ತೆಗೆದುಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ. ಎಷ್ಟು ದೊಡ್ಡ ತಂದೆಯಾಗಿದ್ದಾರೆ. ತಿಳಿಸುತ್ತಾರೆ, ಮಕ್ಕಳೇ, ನೀವು ನನ್ನ ಸಹಯೋಗಿಗಳಾಗಲಿಲ್ಲವೆಂದರೆ ನಾನು ಸ್ವರ್ಗದ ಸ್ಥಾಪನೆಯನ್ನು ಹೇಗೆ ಮಾಡಲಿ? ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ತಂದೆಯ ಜೊತೆ ಸಂಪೂರ್ಣ ಪ್ರೀತಿಯನ್ನಿಟ್ಟು ತಂದೆಗೆ ಸಹಯೋಗಿಗಳಾಗಬೇಕು. ಮಾಯಿಗೆ ಎಂದಿಗೂ ಸೋಲನ್ನು ಅನುಭವಿಸಿ ಹೆಸರನ್ನು ಎಂದಿಗೂ ಕೆಡಿಸಬಾರದು. ಪುರುಷಾರ್ಥ ಮಾಡಿ ದೇಹ ಸಹಿತವಾಗಿ ಏನೆಲ್ಲ ಕಾಣುತ್ತಿದೆಯೋ ಎಲ್ಲವನ್ನು ಮರೆಯಬೇಕು. ಎರಡನೇ ಪಾಯಿಂಟು, ಆಂತರಿಕದಲ್ಲಿ ಖುಷಿ ಇರಲಿ. ನಾವೀಗ ಶಾಂತಿಧಾಮ ಸುಖಧಾಮಕ್ಕೆ ಹೋಗುತ್ತೇವೆ. ತಂದೆ ವಿಧೇಯ ಶಿಕ್ಷಕನಾಗಿ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಆದ್ದರಿಂದ ಯೋಗ್ಯರು ಸುಪುತ್ರರಾಗಬೇಕು, ಕುಪುತ್ರರಲ್ಲ. ವರದಾನ, ತ್ರಿಸ್ಮೃತಿ ಸ್ವರೂಪದ ತಿಲಕ ಧಾರಣೆ ಮಾಡಿಕೊಳ್ಳುವಂತಹ ಸಂಪೂರ್ಣ ವಿಜಯಿ ಭವ. ವರದಾನದ ವಿಶ್ಲೇಷಣೆ, ಸ್ವಯಂನ ಸ್ಮೃತಿ, ತಂದೆಯ ಸ್ಮೃತಿ ಮತ್ತು ಡ್ರಾಮಾದ ಜ್ಞಾನದ ಸ್ಮೃತಿ. ಇದೇ ಮೂರು ಸ್ಮೃತಿಗಳಲ್ಲಿ ಪೂರ್ತಿ ಜ್ಞಾನದ ವಿಸ್ತಾರ ಸಮಾವೇಶವಾಗಿದೆ. ಜ್ಞಾನದ ವೃಕ್ಷಕ್ಕೆ ಈ ಮೂರು ಸ್ಮೃತಿಗಳಾಗಿವೆ. ಹೇಗೆ ವೃಕ್ಷಕ್ಕೆ ಮೊದಲು ಬೀಜವಿರುತ್ತದೆ, ಆ ಬೀಜದ ಮೂಲಕ ಎರಡು ಎಲೆಗಳು ಹೊರಬರುತ್ತವೆ, ನಂತರ ವೃಕ್ಷದ ವಿಸ್ತಾರವಾಗುತ್ತದೆ. ಹಾಗೆಯೇ ಮುಖ್ಯ ಬೀಜ ತಂದೆಯ ಸ್ಮೃತಿ, ನಂತರ ಎರಡು ಎಲೆಗಳು. ಅಂದರೆ ಅರ್ಥ, ಆತ್ಮ ಹಾಗೂ ಡ್ರಾಮಾದ ಪೂರ್ತಿ ಜ್ಞಾನ. ಈ ಮೂರು ಸ್ಮೃತಿಗಳನ್ನು ಧಾರಣೆ ಮಾಡಿಕೊಳ್ಳುವಂತಹ ಸ್ಮೃತಿ ಭವ ಅಥವಾ ಸಂಪೂರ್ಣ ವಿಜಯಿ ಭವದ ವರದಾನಿಗಳಾಗುತ್ತಾರೆ. ಸ್ಲೋಗನ್, ಪ್ರಾಪ್ತಿಗಳನ್ನು ಸದಾ ಮುಂದೆ ಇಟ್ಟುಕೊಂಡಾಗ ಬಲಹೀನತೆಗಳು ಸಹಜವಾಗಿ ಸಮಾಪ್ತಿಯಾಗುತ್ತವೆ. ಓಂ ಶಾಂತಿ.